ವೆಲ್ಕಮ್ ಟು ಏಟ್ ಟು ತ್ರೀ ರಿಲೇಷಸ್ ಶೀಶ್ ಬನ್ನಿ ಇವತ್ತು ನಮ್ಮ ಚೆನ್ನಪ್ಪಣದಲ್ಲಿರೋ ಒಂದು ಅರ್ಧ ಎಕರೆ ಜಾಗ ನೋಡ್ಕೊಬರೋಣ ಈ ಜಾಗ ಬಂದುಬಿಟ್ಟು ನಮ್ಮ ಓಲ್ಡ್ ಎಕ್ಸ್ಪ್ರೆಸ್ ಹೈವೆಯಿಂದ ಒಂದು ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ನಮ್ಮ ನ್ಯೂ ಎಕ್ಸ್ಪ್ರೆಸ್ ಹೈವೇಯಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ಐದು ಈ ಪ್ರಾಪರ್ಟಿ ಬಂದುಬಿಟ್ಟು ಟಾರ್ಡ್ ಅಟ್ಯಾಚ್ ಪ್ರಾಪರ್ಟಿ ಟೋಟಲ್ ಲ್ಯಾಂಡ್ ಎಕ್ಸ್ಟೆಂಡ್ ಬಂದುಬಿಟ್ಟು ಇಪ್ಪತ್ತೆರಡುವರೆ ಕುಂಟ ಬರುತ್ತೆ ರೆಕ್ಟ್ಯಾಂಗಲ್ ಶೇಪ್ಲಿದೆ ಪಕ್ಕದಲ್ಲಿ ಒಂದು ನಾಲೆ ಕೂಡ ಇದೆ ರಿವರ್ ತುಂಬಿದಾಗ ಅಂದರೆ ಕೆರೆ ತುಂಬಿದಾಗ ಇ ನಾಲೆಯಲ್ಲಿ ನೀರು ಹರಿಯುತ್ತೆ ಎಷ್ಟು ಫೇಸ್ಗೆ ಟಾರ್ ಅಟ್ಯಾಚ್ ಇರೋ ಪ್ರಾಪರ್ಟಿ ಇದು ಸದ್ಯ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಒಂದು ಒಂದು ಹನ್ನೆರಡು ತೆಂಗಿನ ಮರ ಇದೆ ಸದ್ಯಕ್ಕೆ ರಿಮೈನಿಂಗ್ ಜಾಗ ಖಾಲಿ ಬಿಟ್ಕೊಂಡಿದ್ದಾರೆ ಯಾರಾದರೂ ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರೋದಿಗೆ ತುಂಬ ಒಳ್ಳೆಯ ಜ ಸೂಕ್ತವಾದ ಜಾಗ ಇದು ಇಪ್ಪತ್ತೆರಡರೆ ಗಂಟೆ ಒಂದು ಅರ್ಧ ಎಕರೆ ಮೇಲೆ ಒಂದು ಎರಡು ಗುಂಟೆ ಜಾಸ್ತಿ ಬರುತ್ತೆ ಮತ್ತು ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ರೆಡಿ ಫಾರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಇದೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೆಲಸಗಳು ಪೆಂಡಿಂಗ್ ಇಲ್ಲ ಸದ್ಯಕ್ಕೆ ಅವರು ಬೇರೆ ಯಾರಿಗೂ ರೇಷ್ಮೆ ಅಂದರೆ ಇದು ಸೀಮೆ ಹುಲ್ಲು ಅಂದರೆ ಹಸುಗೆ ಮೇವು ಬೆಳ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಅವರು ಲೈನಿಂಗ್ ಮಾಡಿಕೊಂಡು ಅಂದರೆ ವಾಟ್ರ್ ಅವ್ರ ತೋಟದಿಂದ ಈ ಈ ತೋಟಕ್ಕೆ ವಾಟ್ರನ್ನ ಸಪ್ಲೈ ಮಾಡಿಕೊಂಡು ಅವರು ಈ ಬೆಳೆನ ಬೆಳೀತಾ ಇದ್ದಾರೆ ಸದ್ಯಕ್ಕೆ ಈ ಇಪ್ಪತ್ತೆರಡುವರೆ ಕ್ವಿಂಟಲ್ಲಿ ಯಾವುದೇ ರೀತಿ ಬೋರ್ ಬೋರಲ್ಲಿಲ್ಲ ಹತ್ರದಲ್ಲೇ ಲೇಕ್ ಇರೋದ್ರ ಲೇಕ್ ಮತ್ತು ರಿವರ್ ಎಲ್ಲ ಇರೋದ್ರಿಂದ ಬೋರ್ ಹಾಕ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀರು ಸಿಕ್ಕೇ ಸಿಗುತ್ತೆ ಗುಡ್ ವಾಟರ್ ಸೋರ್ಸ್ ಯಾಕಂದರೆ ಚನ್ಪಟದಲ್ಲಿ ನೀರಾವರಿ ತುಂಬ ಚೆನ್ನಾಗಿದೆ ನಿಮಗೆ ಗೊತ್ತು ವಾಟರ್ ಲೆವೆಲ್ ಕೂಡ ಗ್ರೌಂಡ್ ವಾ ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಕೂಡ ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಒಂದು ಐನೂರು ಆರ್ನೂರು ಮೀಟರ್ ಹೋದರೆ ಎಲ್ಲ ಬಾವಿಗಳಲ್ಲಿ ಹಿಂಗೆ ಪ್ರೆಸೆಂಟ್ ಕೂಡ ಸದ್ಯದಲ್ಲಿ ನೀರಿದೆ ಅಂದರೆ ಆ ಥರ ವಾಟರ್ ಸೋರ್ಸ್ ಇರೋ ಜಾಗ ಇದು ಯಾರಾದರೂ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದ್ರಿಗೆ ಸೂಟಬಲ್ ಆಗುತ್ತೆ ಮತ್ತು ಟಾರೋಡ್ ಅಟ್ಯಾಚ್ ಪ್ರಾಪರ್ಟಿ ಇರೋದ್ರಿಂದ ನೋಡಿ ಅದೇನು ಕಾಣಿಸ್ತಿದೆಯಲ್ಲ ಅದು ಟಾರ್ವಾಡು ಒಂದು ಸ್ವಲ್ಪ ವಿಲೇಜ್ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ವಿಲೇಜ್ ಕೂಡ ಇದೆ ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟಾ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಹೇಳಿದ್ದಾರೆ ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ ಕೂತ್ಕೊಂಡು ಮಾತಾಡಿ ಇನ್ನೇನಾದರೂ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ ಈಗ ನಮ್ಮ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋಗಳನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್